कर्नाटक केवत्तु ब्रिटन वायरस रिसल्ट डे ಒಂದೆರಡಲ್ಲಾ 200ಕ್ಕೂ ಹೆಚ್ಚು ಮಂದಿಯಿಂದ ಟೆನ್ಷನ್ ಇದೆ. ಯುಕೆ ಇಂದ ಬಂದಂತಹ ಹಲವರ ರಿಪೋರ್ಟ್ ಇವತ್ತು ಬಹಿರಂಗ ಆಗಲಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಆಪರೇಷನ್ 211 ಬೆಂಗಳೂರಲ್ಲಿ ಎಷ್ಟು ಜನರಿಗೆ ಟೆಸ್ಟ್ ಮಾಡಿಸಬೇಕು? ಸುವರ್ಣ ನ್ಯೂಸ್ ಗೆ ಬಿಬಿಎಂಪಿ ವಲಯವಾರು ಮಾಹಿತಿ ಲಭ್ಯ ಇದೆ. ಡಿಸೆಂಬರ್ 21 ರವರೆಗೆ 2127 ಮಂದಿ ಲಂಡನ್ ನಿಂದ ರಾಜ್ಯಕ್ಕೆ ಎಂಟ್ರಿ ಆಗಿದ್ದಾರೆ. 211 ಮಂದಿಯ ಲಿಸ್ಟ್ ಬಿಬಿಎಂಪಿಗೆ ಕೊಟ್ಟಿದೆ ಆರೋಗ್ಯ ಇಲಾಖೆ. ಅವರ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟ್ಗೆ ಕಳಿಸಿದೆ ಬಿಬಿಎಂಪಿ. ಪ್ರಮುಖವಾಗಿ ಬಿಬಿಎಂಪಿ ಪೂರ್ವ ವಲಯಕ್ಕೆ ಅತಿ ಹೆಚ್ಚು ಮಂದಿ ಬಂದಿದ್ದು ಮಾದೇವಪುರ ಬೊಮ್ಮನಹಳ್ಳಿಗೂ ಲಂಡನ್ನಿಂದ ಬಂದಿದ್ದಾರೆ. ಹಲವರ ರಿಸಲ್ಟ್ ಇವತ್ತು ಹೊರಬೀಳಲಿದೆ. ಹೀಗಾಗಿ ಟೆನ್ಷನ್. ಹಲವು ಜಿಲ್ಲೆಗೆ ವಾಪಸ್ಸಾಗಿರುವಂತಹ ಉಡುಪಿ ತುಮಕೂರಿನಲ್ಲಿ ವಾಪಸ್ಸಾಗಿರುವಂತಹವರ ರಿಸಲ್ಟ್ ನೆಗೆಟಿವ್ ಬಂದಿದೆ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ನೆಗೆಟಿವ್ ಬಂದರೆ ನಿರಾಳ, ಆದರೆ ರಿಸಲ್ಟ್ ಬರೋವರೆಗೂ ಕೂಡ ಆತಂಕ. 211 ಮಂದಿಯ ಲಿಸ್ಟ್ ಬಿಬಿಎಂಪಿಗೆ ಕೊಟ್ಟಿದೆ ಆರೋಗ್ಯ ಇಲಾಖೆ. ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಹಲವರ ಕೊರೋನಾ ಹೈ ಸ್ಪೀಡ್ ಕೊರೋನಾದ ರಿಸಲ್ಟ್ ಇವತ್ತು ಹೊರಬೀಳುತ್ತೆ. ಈ ಬ್ರಿಟನ್ ನಿಂದ ವಾಪಸ್ಸಾದಂತಹವರಿಗೆ ನಿಜಕ್ಕೂ ಕೂಡ ಕೊರೋನಾ ಬಂದರೆ ಏನ್ ಕತೆ ಎನ್ನುವಂತಹ ಆತಂಕ ಇದೆ. ಹಾಗಾಗಿ ಯಾವ ರೀತಿಯಾದಂತಹ ಕಾರ್ಯಾಚರಣೆ ನಡೀತಾ ಇದೆ ಬೆಂಗಳೂರಿನಲ್ಲಿ? ಎಸ್ಪೆಷಲಿ ಬೆಂಗಳೂರಿನಲ್ಲಿ ಪ್ರತಿಮಾ ರಾಜ್ಯದಲ್ಲಿ ಕೋವಿಡ್ ಸೋಂಕು ಪತ್ತೆಯಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಅದಕ್ಕಿಂತ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಬಿಬಿಎಂಪಿ. ಯಾಕಂದ್ರೆ ತಕ್ಷಣಕ್ಕೆ ಪತ್ತೆ ಮಾಡೋದ್ರಿಂದ ಇದನ್ನ ತಡಿಬಹುದು ಅನ್ನುವಂತಹ ಒಂದು ಪ್ಲಾನ್ ಕೂಡ ಬಿಬಿಎಂಪಿ ಮುಂದೆ ಇರುವಂತದ್ದು. ಆರಂಭದಲ್ಲಿ ಬೆಂಗಳೂರಿಗೆ ಡಿಸೆಂಬರ್ 1 ಇಲ್ಲಿಯ ತನಕ, ಅಂದ್ರೆ ಡಿಸೆಂಬರ್ 22 ತನಕ ಯಾರ್ಯಾರು ಬಂದಿದ್ದಾರೆ ಅಂತ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಹಂತ ಹಂತವಾಗಿ ಯಾಕೆ ಕಳೆದ 2-3 ದಿನಗಳಲ್ಲಿ ಅಥವಾ 3-4 ದಿನಗಳಲ್ಲಿ ಬಂದಿರೋರನ್ನ ಮೊದಲು ಪತ್ತೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ 14 ದಿನದ ಹಿಂದೆ ಬಂದಿರೋರಿಗೆ ಯಾರು ಸೋಂಕು ತಗಲಿಲ್ಲ ಅಥವಾ ಸಿಂಪ್ಟಮ್ ಡೆವಲಪ್ ಆಗಿಲ್ಲ ಅಂತಂದ್ರೆ ಅವರಿಂದ ಯಾವುದು ಸಮಸ್ಯೆ ಆಗಲ್ಲ. ಆದ್ರೆ ಕಳೆದ 2-3 ದಿನಗಳಲ್ಲಿ ಹೆಚ್ಚು ಜನರು ಬಂದಿರಿದ್ದಾರೆ, ಅಂತವ್ರನ್ನ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಅಂತವ್ರಿಗೆ ಸೋಂಕು ತಗಲಿರಬಹುದಾದಂತ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಇಂಗ್ಲೆಂಡ್ ನಲ್ಲಿ ಕಳೆದ ಈಚೆಗೆ 1 ವಾರದೊಳಗೆ ಹೆಚ್ಚು ಸೋಂಕು ಹರಡಿದೆ. ಸೊ ಅಷ್ಟು ಆ ಗ್ಯಾಪ್ ಅಲ್ಲಿ ಬಂದಿರತಕ್ಕಂಥವ್ರಿಗೆ ಸೋಂಕು ತಗಲಿರಬಹುದು ಅನ್ನುವಂತ ಶಂಕೆ ಈಗ ವ್ಯಕ್ತವಾಗಿರೋದ್ರಿಂದ ಬಹಳ ಬೇಗ ಬಿಬಿಎಂಪಿ ಆಕ್ಟಿವ್ ಆಗಿದೆ. ಹೀಗಾಗಿ ಅಂತವರ ಸುಮಾರು 211 ಮಂದಿಯ ಲಿಸ್ಟ್ ಅನ್ನ ಮೊನ್ನೆ ರಾತ್ರಿ ಬಿಬಿಎಂಪಿಗೆ ಕಳಿಸಿದ್ರು. ಮೊನ್ನೆ ರಾತ್ರಿಯಿಂದಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದಂತ ಬಿಬಿಎಂಪಿ ನಿನ್ನೆ ಅವರ ಕಾಂಟ್ಯಾಕ್ಟ್ ಅನ್ನ, ಅಂದ್ರೆ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರ ಮನೆಗೆ ಹೋಗಿ ಸ್ವಾಬ್ ಅನ್ನ ಕಲೆಕ್ಟ್ ಮಾಡಿ ಈಗ ಟೆಸ್ಟ್ ಗೆ ಕಳಿಸಿದ್ದಾರೆ. ಈ ಪೈಕಿ ಪ್ರೈವೇಟ್ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಂತ ಬೊಮ್ಮನಹಳ್ಳಿಯಲ್ಲಿ ಇಬ್ಬರಿಗೆ, ಅಂದ್ರೆ ತಾಯಿ ಮಗುವಿಗೆ ಪಾಸಿಟಿವ್ ಆಗಿತ್ತು. ಸೊ ಅವರ ಸ್ಯಾಂಪಲ್ ಅನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ತೆಗೆದುಕೊಂಡು ಅದು ಹೊಸ ವೈರಸ್ ನಿಂದ ಸೋಂಕು ತಗುಲಿರದ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ಇವತ್ತು ಸುಮಾರು 211 ಮಂದಿಯ ರಿಸಲ್ಟ್ ಕೂಡ ಬರಬೇಕಾಗಿದೆ. 2 ಹಂತದಲ್ಲಿ ಬರುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. 1 ಗಂಟೆ ಸುಮಾರಿಗೆ ಬರಬಹುದು, ಇನ್ನೊಂದು ಸಂಜೆ 5 ಗಂಟೆಯ ವೇಳೆಗೆ ಇನ್ನೊಂದರ್ಧ ಜನರ ಸ್ಯಾಂಪಲ್ ವರದಿಗಳು ಬರುವಂತ ಸಾಧ್ಯತೆ ಇದೆ. ಆ ವರದಿಯಲ್ಲಿ ಪಾಸಿಟಿವ್ ಅಂತ ಏನಾದ್ರೂ ಕನ್ಫರ್ಮ್ ಆದ್ರೆ ಮತ್ತೆ ಅದು ಹೊಸ ವೈರಸ್ ನಿಂದ ಆಗಿರೋದ ಇಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಸ್ಯಾಂಪಲ್ ಅನ್ನ ತೆಗೆದು ನಿಮ್ಹಾನ್ಸ್ ಅಥವಾ ಪುಣೆಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಬಿಬಿಎಂಪಿ ಮಾಡಿಕೊಂಡಿರುವಂತದ್ದು. ಒಂದು ವೇಳೆ ಎಲ್ಲವೂ ನೆಗೆಟಿವ್ ಬಂದ್ರೆ ಯಾವುದೇ ರೀತಿಯಾದಂತ ಆತಂಕ ಇರೋದಿಲ್ಲ, ಅಥವಾ ಯಾರು ಕೆಲವರಲ್ಲಿ ಪಾಸಿಟಿವ್ ಆದ್ರೆ ಅದು ಹೊಸ ವೈರಸ್ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಅವರನ್ನ ಸಂಪರ್ಕ ಮಾಡಿ ಸ್ಯಾಂಪಲ್ ಅನ್ನ ತೆಗೆದು ಕಳಿಸ್ಕೊಡುವಂತದ್ದು. ಈಗ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಸದ್ಯ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರೆ. ಯಾರು ಹೊರಗಡೆ ಬರಬೇಡಿ, ನಿಮ್ಮ ರಿಸಲ್ಟ್ ಗಳು ಬರೋ ತನಕ ಎಲ್ಲೂ ಓಡಾಡಬೇಡಿ, ಪ್ರತ್ಯೇಕವಾಗಿರಿ ಅನ್ನುವಂತ ಸೂಚನೆಯನ್ನು ಕೂಡ ಬಿಬಿಎಂಪಿ ಅವರು ಕೊಟ್ಟು ಬಂದಿದ್ದಾರೆ. ಆದ್ರೆ ನಿನ್ನೆ ಪಾಸಿಟಿವ್ ಅಂತ ಏನ್ ಬಂದಿತ್ತು ಅವರನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಆಲ್ರೆಡಿ ನಿನ್ನೆ ಸಂಜೆಯೇ ಅವರನ್ನ ಶಿಫ್ಟ್ ಮಾಡಿ ಪ್ರತ್ಯೇಕವಾಗಿ ಇರಿಸಲಾಗಿದೆ. ಯಾಕಂದ್ರೆ ಅವ್ರಿಗೂ ಹೊಸ ವೈರಸ್ ಸೋಂಕು ತಗಲಿದೆಯಾ ಅನ್ನೋದ್ರ ಕುರಿತಾಗಿ ಇನ್ನು ಕೂಡ ಅಧಿಕೃತವಾಗಿ ವರದಿ ಬರಬೇಕಾಗಿದೆ. ಇದರ ನಡುವೆ ಇವತ್ತು ಯಾರ್ದಾರು ಪಾಸಿಟಿವ್ ಬಂದರೂ ಕೂಡ ಅವರನ್ನೂ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಬಿಬಿಎಂಪಿ ಕಂಪ್ಲೀಟ್ ಆಗಿ ರೆಡಿ ಆಗಿರುವಂತದ್ದು. ಪ್ರತಿಮಾ, ಎಸ್ ಮಾರುತೇಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಏರ್ಪೋರ್ಟ್ ನಲ್ಲೂ ಕೂಡ ಟೆಸ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಬಂದಂತವರ ಟೆಸ್ಟಿಂಗ್ ಅನ್ನ ನಡೆಸಲಾಗಿದ್ದು 211 ಮಂದಿ ಲಿಸ್ಟ್ ಅನ್ನ ಬಿಬಿಎಂಪಿಗೆ ಆರೋಗ್ಯ ಇಲಾಖೆ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿಯ ಪೂರ್ವ ವಲಯಕ್ಕೆ ಅತಿ ಹೆಚ್ಚು ಮಂದಿ ಬಂದಿದ್ದಾರೆ. ಅವರ ರಿಸಲ್ಟ್ ಏನಾಗುತ್ತೆ ಎನ್ನುವಂತಹ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.